ಹಲೋ ಗೆಳೆಯರೆ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ದೈನಂದಿನ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ ಹಾಗಾಗಿ ಈ ಒಂದು ದಿನದ ಮೊದಲ ಟಾಪಿಕ್ ಸೆಪ್ಟೆಂಬರ್ ಎರಡರಂದು ರವಿಯತ್ತ ಆದಿತ್ಯ ಸೊ ಏನು ಅಂತ ನೋಡ್ತಾ ಹೋಗೋಣ ಇದು ಈ ದಿನದ ಮೊದಲ ಟಾಪಿಕ್ ಆಗಿರ್ತಕ್ಕಂಥದ್ದು ಇದೇ ಮೊದಲ ಪ್ರಯತ್ನ ಸೂರ್ಯನ ಸುತ್ತಲಿನ ವಾತಾವರಣ ಅಧ್ಯಯನಕ್ಕೆ ಸಿದ್ಧವಾದ ಇಸ್ರೋ ಹಾಗಾಗಿ ಸೊ ಚಂದ್ರಯಾನ ತ್ರಿ ಯಶಸ್ಸಿನ ಬೆನ್ನೆಲೆಯಲ್ಲೇ ಸೂರ್ಯನ ಬಾಹ್ಯ ವಾತಾವರಣದ ಅಧ್ಯಯನಕ್ಕಾಗಿ ಇಸ್ರೋ ಆದಿತ್ಯ ಎಲ್ವನ್ ಅಂತಕ್ಕಂಥ ಬಾಹ್ಯಾಕಾಶ ನೌಕೆಯನ್ನು ಸೆಪ್ಟೆಂಬರ್ ಎರಡರಂದು ಉಡಾವಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಸೂರ್ಯನ ಅಧ್ಯಯನಕ್ಕಾಗಿ ಸೊ ಭಾರತ ಕಳಿಸುತ್ತಿರುವ ಚೊಚ್ಚಲ ಯೋಜನೆ ಇದಾಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಇದನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸೊ ಸೋಮವಾರ ಬೆಳಗ್ಗೆ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೊ ಬೆಳಿಗ್ಗೆ ಹತ್ತು ಹನ್ನೊಂದು ಐವತ್ತ ಸಮಯಕ್ಕೆ ಇದನ್ನು ಉಡಾವಣೆ ಮಾಡ್ತಾರೆ ಸೊ ಹಾಗಾಗಿ ಇದರ ಉಡಾವಣೆಗೆ ಬಳಸಿದಂತಹ ಬಳಸುವಂತಹ ರಾಕೆಟ್ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಅಂತ ರಾಕೆಟನ್ನು ಬಳಸ್ತಾರೆ ಇದು ಇಸ್ರೋದ ನಂಬಿಕಾರಹ ಒಂದು ಉದಾ ಒಂದು ಉಡಾವಣಾ ಒಂದು ರಾಕೆಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಈ ಆದಿತ್ಯ ಎಲ್ ಒನ್ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಅಧ್ಯಯನವನ್ನು ಮಾಡಿಸಲಿದೆ ಮೊದಲನೇದು ಸೂರ್ಯನ ಹೊರಪದ ಸೂರ್ಯನ ಪದರವಾಗಿರ್ತಕ್ಕಂಥ ತೇಜಮಂಡಲ ಆಗಿರ್ಬೋದು ಪ್ರಭಾಮಂಡಲ ಹೊರಗಿನ ಭಾಗ ಆಗಿರ್ಬೋದು ಅದೇ ರೀತಿ ಸೂರ್ಯನ ವಾತಾವರಣದ ಅತ್ಯಂತ ಹೊರಭಾಗವನ್ನು ವಿವಿಧ ತರಂಗಾಂತರಗಳಲ್ಲಿ ಆದಿತ್ಯ ಎಲ್ವನ್ ಅಂತಕ್ಕಂಥದ್ದು ಅದನ್ನು ಅಧ್ಯಯನ ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಆದಿತ್ಯ ಎಲ್ವನ್ ಅಂತಕ್ಕಂಥದ್ದು ಏಳು ಉಪಕರಣಗಳನ್ನು ಒಳಗೊಂಡಿದೆ ಸೊ ಹಾಗಾಗಿ ಆ ಏಳು ಉಪಕರಣಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಆ ಏಳು ಉಪಕರಣಗಳು ಯಾವ್ಯಾವು ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ ಹಾಗಾಗಿ ಏಳು ಉಪಕರಣಗಳನ್ನು ನಾವು ಪೆಲೋಡ್ಗಳು ಅಂತ ಕರಿತೀವಿ ಪೆಲೋಡ್ ಸೊ ಹಾಗಾಗಿ ಆದಿತ್ಯವನ್ನಲ್ಲಿರ್ತಕ್ಕಂಥ ಆ ಒಂದು ಮ ಪ್ರಾಥಮಿಕ ಪೆಲೋಡ್ ಯಾವುದು ಅಂತೇಳಿದ್ರೆ ವಿ ಇ ಎಲ್ ಸಿ ವಿ ಇ ಎಲ್ ಸಿ ಅಂತಕ್ಕಂಥದ್ದು ಮೊದಲ ಪ್ರಾಥಮಿಕ ಪೆಲೋಡ್ ಆಗಿರ್ತಕ್ಕಂಥದ್ದು ಇದನ್ನು ನಾವು ವಿಸಿಬಲ್ ಎಮಿಷನ್ ಲೈನ್ ಕರೋನಾಗ್ರಾಫ್ ಅಂತ ಕರಿತೀವಿ ಇದರ ಉದ್ದೇಶ ಏನಂದರೆ ಕರೋನಾ ಚಿತ್ರವನ್ನು ತೆಗಿತಕ್ಕಂಥದ್ದು ಕರೋನಾ ಚಿತ್ರವನ್ನು ಇದು ಸೆರೆ ಹಿಡಿತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಎರಡನೇ ಪೆಲೋಡ್ ಎಸ್ ಯು ಐ ಟಿ ಸ್ಯೂಟ್ ಅಂತ ಕರೀತಾ ಹೋಗ್ತೀವಿ ಇದನ್ನು ಇದರ ಒಂದು ವಿಸ್ತೃತ ರೂಪ ನೋಡೋದಾದರೆ ಸೋಲಾರ್ ಅಲ್ಟ್ರಾವೈಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂತಕ್ಕಂಥದ್ದು ಇದರ ಒಂದು ವಿಸ್ತೃತ ರೂಪ ಹಾಗಾಗಿ ಇದು ಸೂರ್ಯನ ವಾತಾವರಣದಲ್ಲಿ ಕಂಡುಬರ್ತಕ್ಕಂತಹ ಕ್ರೋಮೋಸ್ಪಿಯರ್ನ ಚಿತ್ರಗಳನ್ನು ಇದು ತೆಗೆಯುತ್ತೆ ಕ್ರೋಮೋಸ್ಪಿಯರ್ ಕ್ರೋಮೋ ಪಿಯರ್ ಅಂತಕ್ಕಂತಹ ಚಿತ್ರವನ್ನು ಇದು ತೆಗಿತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ಮೂರನೇದಾಗಿರ್ತಕ್ಕಂಥದ್ದು ಆಸ್ಪೆಕ್ಸ್ ಅಂತ ಕರಿತೀವಿ ಈ ಆಸ್ಪೆಕ್ಸ್ ಅಂತಕ್ಕಂತಹ ಮತ್ತೊಂದು ಪೆಲೋಡನ್ನು ಸೊ ಆದಿತ್ಯ ಎಲ್ವನ್ನ ಹೊಂದಿರತಕ್ಕಂಥದ್ದು ನೋಡ್ತೀವಿ ಇದು ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪಿರಿಮೆಂಟ್ ಅಂತಕ್ಕಂತಹ ಒಂದು ಅಬ್ರುವೇಷನನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಇದು ಸೋಲಾರ್ ವಿಂಡ್ ಮತ್ತು ಅಂದರೆ ಸೂರ್ಯನಿಂದ ಚಾರ್ಜನ್ನು ಹೊಂದಿರತಕ್ಕಂತಹ ಕಣಗಳ ಚಲನೆಯನ್ನು ಹೊಂದಿರ ಚಲನೆಯ ಬಗ್ಗೆ ಇದು ಅಳ ಅಳತೆ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಸೊ ಸೂರ್ಯನಿಂದ ಹೊರಹೊಮ್ಮತಕ್ಕಂತಹ ಕಣಗಳ ಚಲನೆ ಕಣಗಳ ಚಲನೆ ಸೊ ಈ ಕಣಗಳ ಚಲನೆಯ ಬಗ್ಗೆ ಇದು ವಿವರಣೆಯನ್ನು ಕೊಡ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಾಲ್ಕನೇದಾಗಿರ್ತಕ್ಕಂಥ ಪೆಲೋಡ್ ಪ ಪ ಅಂತ ಕರಿತೀವಿ ಸೊ ಪ್ಲಾಸ್ಮಾ ಅನಲೈಝರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಕರಿತೀವಿ ಸೊ ಪ್ಲಾಸ್ಮಾ ಅನಲೈಝರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತಕ್ಕಂಥದ್ದು ಇದು ಕೂಡ ಸೂರ್ಯನ ಸುತ್ತಲಿರ್ತಕ್ಕಂತಹ ಪ್ಲಾಸ್ಮಾವನ್ನು ಪ್ಲಾಸ್ಮಾ ಅನಿಲವನ್ನು ಪ್ಲಾಸ್ಮಾ ಅನಿಲವನ್ನು ಅನಿಲವನ್ನು ಇದು ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ಐದನೇದಾಗಿರ್ತಕ್ಕಂತಹ ಒಂದು ಪೆಲೌಡ್ ಸೋಲೆಕ್ಸ್ ಅಂತ ಕರಿತೀವಿ ಇದನ್ನ ಸೋಲೆಕ್ಸಸ್ ಅಂತ ಕರಿತೀವಿ ಸೊ ಈ ಸೋಲೆಕ್ಸಸ್ ಅಂದರೆ ಏನು ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟೋಮೀಟರ್ ಅಂತ ಕರಿತೀವಿ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟೋಮೀಟರ್ ಅಂತ ಕರಿತೀವಿ ಸೊ ಹಾಗಾಗಿ ಇದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂದರೆ ಸೊ ಸೂರ್ಯನಿಂದ ಹೊರಬರುವಂತಹ ಉತ್ಕೃಷ್ಟವಾದಂತಹ ಎಕ್ಸ್ರೇ ಕಿರಣಗಳನ್ನು ಎಕ್ಸ್ರೇ ಎಕ್ಸ್ರೇ ಕಿರಣಗಳನ್ನು ಇದು ಅಧ್ಯಯನ ಮಾಡ್ತದೆ ಎಕ್ಸ್ರೇ ಕಿರಣಗಳನ್ನು ಇದು ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಇನ್ನು ಆರನೇದಾಗಿರ್ತಕ್ಕಂತಹ ಒಂದು ಪೆಲೋಡ್ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಯೋಸ್ ಅಂತ ಕರಿತೀವಿ ಇದನ್ನು ಎಲಿಯೋಸ್ ಅಂತ ಇದನ್ನು ಕರಿತಾ ಹೋಗ್ತೀವಿ ಈ ಎಲಿಯೋಸ್ ಅಂತಕ್ಕಂಥ ಒಂದು ಪೆಲೋಡ್ ಹೈ ಎನರ್ಜಿ ಎಲ್ ಒನ್ ಆರ್ಬಿಟರ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೀವಿ ಸ್ಪೆಕ್ಟ್ರೋಮೀಟರ್ ಅಂತಕ್ಕಂಥದ್ದು ಇದರ ಅಬ್ರವೇಷನ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಇದು ಎಕ್ಸ್ರೇ ಕಿರಣ ಹೊರಸೂಸುವಂತಹ ಹೈ ಎನರ್ಜಿಯನ್ನು ಇದು ಅಳಿತಾ ಅಳಿತಕ್ಕಂಥ ನೋಡ್ತೀವಿ ಅಂದರೆ ಸೂರ್ಯನಿಂದ ಹೊರೆ ಬರ್ತಕ್ಕಂಥ ಎಕ್ಸ್ ರೇ ಕಿರಣ ಹೊರಸೂಚುವ ಕಿರಣ ಹೊರಸೂಸುವ ಸೊ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಿರ ಇದನ್ನು ಅಳತೆ ಮಾಡೋದಿಕ್ಕೆ ನೋಡ್ತಾ ಹೋಗ್ತದೆ ನೆಕ್ಸ್ಟ್ ಇನ್ನೊಂದು ಏಳನೇದಾಗಿರ್ತಕ್ಕಂಥ ಒಂದು ಪೆಲೋಡ್ ಅದನ್ನು ಮ್ಯಾಗ್ನೆಟೋ ಮೀಟರ್ ಅಂತ ಕರಿತೀವಿ ಸೊ ಮ್ಯಾಗ್ನೆಟೋ ಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಮ್ಯಾಗ್ನೆಟೋ ಮೀಟರ್ ಅಂತಕ್ಕಂಥದ್ದು ಇದು ಸೂರ್ಯ ಮತ್ತು ಸುತ್ತಮುತ್ತಲಿನ ಕಾಂತಕ್ಷೇತ್ರವನ್ನು ಅಳೆಯೋದಕ್ಕೆ ಮುಂದಾಗುತ್ತೆ ಸೂರ್ಯ ಮತ್ತು ಅದರ ಸುತ್ತಮುತ್ತಲಿನ ಅದರ ಸುತ್ತಮುತ್ತಲಿನ ಕಾಂತಕ್ಷೇತ್ರ ಸುತ್ತಮುತ್ತಲಿನ ಕಾಂತಕ್ಷೇತ್ರವನ್ನು ಕಾಂತಕ್ಷೇತ್ರವನ್ನು ಇದು ಅಳೆಯೋದಕ್ಕೆ ಮುಂದಾಗ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಸೊ ಈ ಆದಿತ್ಯ ಎಲ್ವನ್ ಅಂತಕ್ಕಂಥದ್ದು ಈ ರೀತಿಯಾದಂತಹ ಏಳು ಪೆಲೋಡ್ಗಳನ್ನು ಏಳು ಉಪಕರಣಗಳನ್ನು ಹೊಂದಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ನೋಡೋದಾದರೆ ಮತ್ತೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಕ್ಷೆಯಲ್ಲಿ ಸೊ ಒಂದು ಆದಿತ್ಯ ಎಲ್ ಒನ್ ಅಂತಕ್ಕಂತಹ ಒಂದು ನೌಕೆಯನ್ನು ಸೊ ಸೂರ್ಯನ ಅಧ್ಯಯನ ಮಾಡೋದಕ್ಕಾಗಿ ಅವ್ರೇನು ಮಾಡ್ತಾರೆ ಎಲ್ ಒನ್ ಅಂತಕ್ಕಂತಹ ಒಂದು ಪಾಯಿಂಟ್ಗೆ ಉಡಾವಣೆ ಮಾಡಿ ಕೂರಿಸ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಎಲ್ ಒನ್ ಅಂತಕ್ಕಂತಹ ಒಂದು ಪಾಯಿಂಟ್ಗೆ ಎಲ್ ಒನ್ ಪಾಯಿಂಟ್ ಕಡೆ ಅದನ್ನು ಉಡಾವಣೆ ಮಾಡ್ತದೆ ಹಾಗಾಗಿ ಈ ಎಲ್ ಒನ್ ಪಾಯಿಂಟನ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಂದರೆ ಸೊ ಈ ಒಂದು ಏನಿದೆ ಈ ಒಂದು ಆದಿತ್ಯ ಎಲ್ ಒನ್ ನನ್ನ ಎಲ್ ಒನ್ ಪಾಯಿಂಟ್ಗೆ ಸೇರೋದಕ್ಕೆ ಸುಮಾರು ನಾಲ್ಕು ತಿಂಗಳ ಅವಕಾಶವನ್ನು ಕೇಳುತ್ತೆ ಹಾಗಾಗಿ ಈ ಎಲ್ ಒನ್ ಅಂತಕ್ಕಂತಹ ಪದದ ಅರ್ಥ ಏನು ಅಂತಕ್ಕಂಥದ್ದು ನಾವು ಸೊ ನೋಡ್ತಾ ಹೋಗಬೇಕಾಗತ್ತೆ ಮೊದಲನೇದಾಗಿ ಎಲ್ವನ್ ಅಂತ ಹೇಳಿದ್ರೆ ಸೊ ಅದನ್ನು ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಕರಿತೀವಿ ಲ್ಯಾಂಗ್ರೇಜ್ ಬಿಂದು ಅಂತ ಕರಿತೀವಿ ಒಂದು ಗ್ರಹದ ಕಕ್ಷೆಯ ಸುತ್ತ ಒಟ್ಟು ಐದು ರೀತಿಯಾದಂಥ ಲ್ಯಾಂಗ್ರೇಜ್ ಇರ್ತಕ್ಕಂಥ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಭೂಮಿ ಮತ್ತು ಒಂದು ಚಂದ್ರನ ಸುತ್ತ ಅದೇ ರೀತಿ ಈ ಭೂಮಿ ಮತ್ತು ಸೂರ್ಯನ ಸುತ್ತ ಒಟ್ಟು ಐದು ಐದು ಒಂದು ಲ್ಯಾಂಗ್ವೇಜ್ ಒಂದು ಪಾಯಿಂಟ್ಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಇದು ಸೊ ಸ್ಥಿರವಾದಂತಹ ಒಂದು ಸ್ಥಳ ಆಗಿರ್ತಕ್ಕಂಥದ್ದು ಜೊತೆಗೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸ ಒಂದು ಹದಿನೆಂಟನೇ ಶತಮಾನದಲ್ಲಿ ಇಟಾಲಿಯನ್ನ ಖಗೋಳಶಾಸ್ತ್ರಜ್ಞ ಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞನಾಗಿರ್ತಕ್ಕಂತಹ ಜೋಸೆಫ್ ಲೂಯಿಸ್ ಲ್ಯಾಂಗ್ರೇಜ್ ಅಂತಕ್ಕಂಥವ್ರು ಸೊ ಅದನ್ನು ಮೊಟ್ಟ ಮೊದಲು ಪತ್ತೆ ಹಚ್ಚರೆ ಹಾಗಾಗಿ ಅದನ್ನು ಲ್ಯಾಂಗ್ರೇಜಿಯನ್ ಅಥವಾ ಎಲ್ ಅಂಥೇಳಿ ಅದನ್ನು ಕರೆದಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಒಟ್ಟು ಐದು ಪಾಯಿಂಟ್ಗಳನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಭೂಮಿಯಿಂದ ಎಲ್ವನ್ನ ಅಂತರ ನೋಡೋದಾದರೆ ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ನ ಹೊಂದಿದೆ ಇದು ಭೂಮಿಯಿಂದ ಸೂರ್ಯನ ದೂರದ ಸುಮಾರು ಒಂದು ಪರ್ಸೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಅಂದರೆ ನೂರ ಐವತ್ತೊಂದು ಮಿಲಿಯನ್ ಕಿಲೋಮೀಟರನ್ನು ಇದು ಒಳಗೊಂಡಿರ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಈ ಲ್ಯಾಂಗ್ವೇಜಿಯನ್ ಪಾಯಿಂಟ್ ಹೇಗೆ ನಾವು ತಿಳ್ಕೊಳ್ಬೋದು ಹೇಗೆ ಅದನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ ನೋಡ್ತಾ ಹೋಗೋಣ ಸೊ ಇದು ನಮ್ಮ ಸೂರ್ಯ ಇದು ನಮ್ಮ ಸೂರ್ಯ ಇದು ನಾವಿರ್ತಕ್ಕಂತಹ ಒಂದು ಭೂಮಿ ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಭೂಮಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ನಮ್ಮ ಭೂಮಿ ಸ್ವಲ್ಪ ಭೂಮಿ ಚಿಕ್ಕದಾಗಿರಲಿ ಸೂರ್ಯನಿಗಿಂತ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸೊ ಹೇಗೆ ಇದು ಎಲ್ಲವನ್ನ ಒಂದು ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಂದು ಕಕ್ಷೆಯನ್ನು ಭೂಮಿ ಹೊಂದಿರತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಇದನ್ನು ಹ್ಯಾಲೋ ಆರ್ಬಿಟರ್ ಆರ್ಬಿಟರ್ ಕಕ್ಷೆ ಅಂತ ಕರಿತೀವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಪಾಯಿಂಟ್ಗಳನ್ನು ಗುರುತಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆದರೆ ಭಾಳ ಸುಲಭವಾಗಿ ನಿಮಗೆ ಇದು ತಲುಪುತ್ತೆ ಒಟ್ಟು ಐದು ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಈಗ ನಾವು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜಿಯನ್ ಒನ್ ಮತ್ತು ಲ್ಯಾಂಗ್ವೇಜಿಯನ್ ಟೂ ಇಂದ ಐದರವರೆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಹಾಗಾಗಿ ಇದನ್ನು ಎಲ್ ಒನ್ ಅಂತ ಕರಿತೀವಿ ಎಲ್ಲ ಅಂದರೆ ಲ್ಯಾಂಗ್ರೇಜಿಯನ್ ಅಂತಕ್ಕಂಥದ್ದು ಗೊತ್ತಾಗಿದೆ ಅದೇ ರೀತಿ ಎಲ್ ಟು ಅದೇ ರೀತಿ ಎಲ್ ತ್ರೀ ಎಲ್ ತ್ರೀ ಅದೇ ರೀತಿ ಎಲ್ ಫೋರ್ ಅದೇ ರೀತಿ ಎಲ್ ಫೈವ್ ಎಲ್ ಫೈವ್ ಅಂತಕ್ಕಂಥದ್ದು ಇದು ಇದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ನಾನು ಆಲ್ರೆಡಿ ಹೇಳಿದೆ ಸೊ ಇದನ್ನ ಎಲ್ ಒನ್ ಲ್ಯಾಂಗ್ವೇಜ್ ಏನಂತ ಹೇಳಿದೆ ಇದು ಭೂಮಿಯ ಹೊರ ಪದರ ಇಲ್ಲಿಂದ ಇಲ್ಲಿಗೆ ಸೊ ಎಷ್ಟಿದೆ ಒಂದು ಪಾಯಿಂಟ್ ಐದು ಮಿಲಿಯನ್ ಅಂತರವನ್ನು ಹೊಂದಿರ್ತಕ್ಕಂಥದ್ದು ನೋಡ್ತೀವಿ ಸರಿಸುಮಾರು ಇದು ಭೂಮಿಯಿಂದ ಸೂರ್ಯನಿಗಿರ್ತಕ್ಕಂತಹ ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ ಕೇವಲ ಒಂದು ಪರ್ಸೆಂಟ್ ಅಷ್ಟೇ ಆಗಿರ್ತಕ್ಕಂಥ ನಾವು ನೋಡ್ತೀವಿ ಹಾಗಾಗಿ ಇದನ್ನು ನೂರ ಐವತ್ತೊಂದು ಮಿಲಿಯನ್ ಕಿಲೋಮೀಟರನ್ನು ಇದು ಒಳಗೊಂಡಿದೆ ಹಾಗಾಗಿ ಭೂಮಿಯಿಂದ ಇಲ್ಲಿಂದ ನಾವೇನು ಮಾಡ್ತೀವಿ ಸೊ ಆದಿತ್ಯ ಎಲ್ ಒನ್ ನೌಕೆಯನ್ನು ಉಡಾವಣೆ ಮಾಡ್ತೀವಿ ಆ ಆದಿತ್ಯ ಎಲ್ ಒನ್ ಏನಾಗುತ್ತೆ ಎಲ್ ಒನ್ ಅಂತಕ್ಕಂಥ ಲ್ಯಾಂಗ್ರಿಜಿಯನ್ ಅಂತಕ್ಕಂಥ ಪ್ರದೇಶಕ್ಕೆ ಎಲ್ ಒನ್ ಅಂತಕ್ಕಂಥ ಲ್ಯಾಂಗ್ರಿಜಿಯನ್ ಪ್ರದೇಶಕ್ಕೆ ಬಂದು ಅದು ತನ್ನ ಕಕ್ಷೆಯನ್ನು ಸೇರಿಕೊಂಡು ಭೂ ಸೂರ್ಯನ ವಿಸ್ಮಯಗಳನ್ನು ಅಥವಾ ಸೂರ್ಯನ ಒಂದು ವಾತಾವರಣವನ್ನು ಅದು ಅಧ್ಯಯನ ಮಾಡ್ತದೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಸೂರ್ಯಗ್ರಹಣದ ಸಂದರ್ಭದಲ್ಲಿಯೂ ಕೂಡ ಅದೇನು ಮಾಡುತ್ತೆ ತನ್ನ ಒಂದು ಅಧ್ಯಯನವನ್ನು ಮುಂದುವರಿಸುತ್ತೆ ಯಾಕೆ ಅಂತಕ್ಕಂಥದ್ರಲ್ಲೇ ಕೂರಿಸ್ಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸೊ ಸೂರ್ಯನು ಕೂಡ ತನ್ನದೇ ಆದಂತಹ ಒಂದು ಕಕ್ಷೆಯನ್ನು ಹೊಂದಿದ್ದಾನೆ ಅದೇ ರೀತಿ ಭೂಮಿಯು ಕೂಡ ತನ್ನದೇ ಆದಂತಹ ಕಕ್ಷೆಯನ್ನು ಹೊಂದಿದೆ ಹಾಗಾಗಿ ಎರಡೂ ಕಕ್ಷೆಗಳು ಸೊ ಪರಸ್ಪರವಾದಂತಹ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ತಮ್ಮ ಗುರುತ್ವಾಕರ್ಷಣ ಶಕ್ತಿಯಿಂದ ಸೊ ಈ ನೌಕೆಗೆ ಯಾವುದಾದ್ರೂ ಅಪಾಯ ಆಗ್ಬೋದು ಅಂತಕ್ಕಂಥದ್ದು ಅದರ ಉದ್ದೇಶ ಹಾಗಾಗಿ ಸೊ ಎರಡೂ ಗುರುತ್ವಾಕರ್ಷಣ ಶಕ್ತಿಗಳು ಸಮವಾಗಿರ್ತಕ್ಕಂತಹ ಜಾಗದಲ್ಲಿ ಸೊ ತಮ್ಮ ನೌಕೆಯನ್ನು ನಿಲ್ಲಿಸ್ತಕ್ಕಂಥದ್ದು ಇದು ಮುಖ್ಯ ಉದ್ದೇಶ ಹಾಗಾಗಿ ಈ ಎಲ್ ಒನ್ ಆಗಿರಲಿ ಎಲ್ ಟು ಆಗಿರಲಿ ಎಲ್ ತ್ರೀ ಆಗಿರಲಿ ಇವೆಲ್ಲವೂ ಕೂಡ ಎರಡು ಕಕ್ಷೆಗಳಲ್ಲಿ ಸಮ ಪ್ರಮಾಣದಲ್ಲಿರ್ತಕ್ಕಂತಹ ಕಕ್ಷೆಗಳು ಹಾಗಾಗಿ ನೌಕೆಗೆ ಯಾವುದೇ ರೀತಿಯಾದಂಥ ಅಪಾಯ ಆಗೋದಿಲ್ಲ ಜೊತೆಗೆ ನೌಕೆಯಲ್ಲಿರ್ತಕ್ಕಂಥ ಇಂಧನವು ಕೂಡ ಸೊ ಸಾಕಷ್ಟು ಉಳಿತಾಯವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಈ ಪಾಯಿಂಟಲ್ಲಿ ಇಟ್ಕೊಂಡು ಅದು ಸೂರ್ಯನ ಇತರ ಒಂದು ಎಲ್ಲ ರೀತಿಯಾದಂತಹ ಮಾಹಿತಿ ಅದು ಅಧ್ಯಯನ ಮಾಡ್ತಾ ಹೋಗುತ್ತೆ ಹಾಗಾಗಿ ಸೊ ಎಲ್ ಒನ್ನಲ್ಲಿ ಒಂದು ನೌಕೆ ಇರಿಸಿದ್ರಿಂದ ಅದಕ್ಕೆ ಆದಿತ್ಯ ಎಲ್ ಒನ್ ನೌಕೆ ಅಂಥೇಳಿ ನಾವು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಇದು ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾದಂಥ ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಹಾಗಾದರೆ ಈ ಎಲ್ವನ್ ನೌಕೆಯ ಒಂದು ಉದ್ದೇಶ ಏನು ಯಾವ ಉದ್ದೇಶ ಇಟ್ಕೊಂಡು ನಾವು ಈ ಎಲ್ವನ್ ನೌಕೆಯನ್ನು ಉಡಾವಣೆ ಮಾಡಿದ್ದೀವಿ ಹಾಗಾದರೆ ಗೊತ್ತಾಗಿದೆ ಸೂರ್ಯನ ವಾತಾವರಣವನ್ನು ಅಧ್ಯಯನ ಮಾಡೋದು ಅದರ ಉದ್ದೇಶ ಆದರೆ ಸೊ ಕರೋನಾ ಅಂತಕ್ಕಂಥದ್ದು ಸೊ ಉಷ್ಣತೆ ಮತ್ತು ಸೌರ ಮಾರುತದ ವೇಗವರ್ಧನೆಯನ್ನು ಅಧ್ಯಯನ ಮಾಡ್ತದೆ ಮೊದಲನೇದಾಗಿ ಕರೋನಾದಲ್ಲಿರ್ತಕ್ಕಂಥ ಉಷ್ಣತೆ ಮತ್ತು ಸೌರ ಮಾರುತಗಳ ಅಧ್ಯಯನ ಮಾಡುತ್ತೆ ಎರಡನೇದು ಕರೋನಲ್ ಮಾಸ್ ಇಂಜೆಕ್ಷನ್ ಮತ್ತು ಜ್ವಾಲೆಗಳು ಮತ್ತು ಭೂಮಿಯ ಸಮೀಪದ ವಾಯುಮಂಡಲದ ಉಗಮದ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ ಅದೇ ರೀತಿ ಸೌರ ವಾತಾವರಣದ ಜೋಡಣೆ ಮತ್ತು ಡೈನಾಮಿಕ್ಸ್ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ ಜೊತೆಗೆ ಸೌರ ಮಾರುತಗಳು ಹಂಚಿಕೆಯ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆದಿತ್ಯ ಎಲ್ವನ್ನಲ್ಲಿ ಕಂಡುಬರ್ತಕ್ಕಂಥ ಏಳು ಪೆಲೋಡ್ಗಳಲ್ಲಿ ಪ್ರಾಥಮಿಕ ಪೆಲೋಡ್ ಆಗಿರ್ತಕ್ಕಂತಹ ವಿಸಿಬಲ್ ಎಮಿಷನ್ ಲೈನ್ ಕರೋನಾಗ್ರಾಫ್ ಅಂತಕ್ಕಂಥದ್ದು ಕೂಡ ಸೊ ಸೊ ಒಂದು ಸೌರ ಕರೋನಾದ ಬಗ್ಗೆ ಕರೋನಲ್ ಮಾಸ್ ಎಂಜೆಕ್ಷನ್ಗಳ ಬಗ್ಗೆ ಎಂಜೆಕ್ಷನ್ಗಳ ಬಗ್ಗೆ ಅದು ಅಧ್ಯಯನ ನಡೆಸಿ ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಸೌರ ನೇರಾಳ ನೇರಳಾತೀತ ಇಮೇಜಿಂಗ್ ಟೆಲಿಸ್ಕೋಪ್ ಆಗಿರ್ತಕ್ಕಂತಹ ಸೊ ಸ್ಯೂಟ್ ಅಂತಕ್ಕಂಥದ್ದು ಸೌರ ದ್ಯುತಿಗೋಳ ಮತ್ತು ಕ್ರೋಮೋಸ್ಪಿಯರ್ ಅಂತಕ್ಕಂತಹ ಅತಿ ನೇರಳಾತೀತ ಸಮೀಪದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಅದು ತೆಗೆದು ನಮಗೆ ಕಳಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸೊ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಸೂರ್ಯನ ಬಗ್ಗೆ ನಾವು ಏನು ಮಾಡೋಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯ ಅಂತಕ್ಕಂಥವನು ಒಂದು ಸೌರವ್ಯೂಹದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಹಾಗಾಗಿ ಇದು ಸೂರ್ಯ ಅಂತೇಳಿದ್ರೆ ಸೂರ್ಯನ ಸುತ್ತ ಸೊ ಪ್ರಮುಖವಾಗಿ ಎಂಟು ಗ್ರಹಗಳು ಸುತ್ತುತ್ತವೆ ಅದರ ಜೊತೆಗೆ ಸೊ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತೊಂದು ಗ್ರಹಗಳ ಜೊತೆಗೆ ಉಪಗ್ರಹಗಳಾಗಿರ್ಬೋದು ಕ್ಷುದ್ರ ಗ್ರಹಗಳಾಗಿರ್ಬೋದು ಈ ಥರ ಆಕಾಶಕಾಯಗಳು ಸುತ್ತೋದ್ರಿಂದ ಅದನ್ನು ನಾವು ಸೌರವ್ಯೂಹ ಅಂತ ಕರಿತೀವಿ ಈ ಸೌರವ್ಯೂಹದಲ್ಲಿ ಸೂರ್ಯನೇ ಕೇಂದ್ರಬಿಂದು ಆಗಿರ್ತದೆ ಹಾಗಾಗಿ ಸೂರ್ಯನನ್ನು ನಾವು ನಕ್ಷತ್ರ ಅಂತ ಕರಿತೀವಿ ಸೊ ಹಾಗಾಗಿ ಸೊ ಒಂದು ವಾತಾವರಣದಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಘನ ಅಂತಕ್ಕಂಥದ್ದು ಘನವನ್ನು ಗಮನಿಸ್ತೀವಿ ದ್ರವವನ್ನು ಗಮ್ ಗಮನಿಸ್ತೀವಿ ಮತ್ತು ಅನಿಲವನ್ನು ಗಮನಿಸ್ತೀವಿ ಸೊ ಒಂದು ದ ಪ್ಲಾಸ್ಮಾ ಅಂತಕ್ಕಂಥ ನಾಲ್ಕನೇದಾಗಿರ್ತಕ್ಕಂಥ ವಸ್ತುವನ್ನು ಗುರುತಿಸ್ತೀವಿ ಹಾಗಾಗಿ ಈ ಪ್ಲಾಸ್ಮಾದ ಒಂದು ಬೃಹತ್ತಾದಂತಹ ಬಿಸಿಯ ಚೆಂಡು ಈ ಸೂರ್ಯ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಈ ಸೂರ್ಯನನ್ನು ಪರಮಾಣು ಸಮ್ಮಿಳನ ಕ್ರಿಯೆಯಿಂದ ಸೂರ್ಯ ಹುಬ್ಬಿಕೊಂಡಿರೋದ್ರಿಂದ ಮತ್ತು ಬಿಸಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಈ ಸೂರ್ಯ ಪರಮಾಣು ಸಮ್ಮಿಳನ ಕ್ರಿಯೆ ಅಂದರೆ ಏನು ಇದನ್ನು ಇಂಗ್ಲೀಷ್ನಲ್ಲಿ ನಾವು ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಕರಿತೀವಿ ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಹೇಳಿದ್ರೆ ಸೊ ಹೈಡ್ರೋಜನ್ ಮತ್ತು ಒಂದು ಹೀಲಿಯಮ್ ಅಂತಕ್ಕಂಥ ಎರಡು ಪ್ರಸಿದ್ಧ ಒಂದು ಅನಿಲಗಳ ಒಂದು ಮಿ ಸಮ್ಮಿ ಮಿಲನದಿಂದ ಏನಾಗುತ್ತೆ ಉಷ್ಣತೆ ಅಂತಕ್ಕಂಥದ್ದು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದನ್ನು ನ್ಯೂಕ್ಲಿಯರ್ ಸಮ್ಮಿಲನ ಅಥವಾ ಪರಮಾಣುವಿನ ಸಮ್ಮಿಲನ ಅಂತ ಕರಿತೀವಿ ಅಥವಾ ಬೈಜಿಕ ಸಮ್ಮಿಲನ ಅಂತಕ್ಕಂಥ ಹೆಸರಿಂದ ಕೂಡ ಇದನ್ನು ಕರಿತಾ ಹೋಗ್ತೀವಿ ಸ್ನೇಹಿತರೆ ಭಾಳ ಮುಖ್ಯವಾಗಿ ಅದೇ ರೀತಿ ನ್ಯೂಕ್ಲಿಯರ್ ಫ್ಯೂಸನ್ ಅಂತಕ್ಕಂಥದ್ದು ಫ್ಯೂಸನ್ ಅಂತಕ್ಕಂಥ ಕಲ್ಪನೆ ಇದೆ ಇದನ್ನು ನಾವು ಪರಮಾಣುವಿನ ವಿದಳನ ವಿದಳನ ಅಂದರೆ ಎರಡು ಭಾಗಗಳಾಗಿ ಹೋಗ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಅಟೋಮಿಕ್ ಬಾಂಬನ್ನು ತಯಾರು ಮಾಡಿದ್ರೆ ಈ ಅಟೋನಮಿಕ್ ಬಾಂಬ್ ಸಾಕಷ್ಟು ಪ್ರದೇಶಗಳನ್ನು ಏನು ಮಾಡುತ್ತೆ ಇದು ಆ ಒಂದು ನಾಶ ಮಾಡುತ್ತೆ ಅದೇ ರೀತಿಯಾಗಿ ಈ ವಿದಳನ ಕ್ರಿಯೆ ಅಂತಕ್ಕಂಥದ್ದು ಒಂದು ಬಾಂಬನ್ನು ಹಾಕಿದ್ರೆ ಆ ಬಾಂಬ್ ಏನು ಮಾಡುತ್ತೆ ಮತ್ತೊಂದು ಬಾಂಬಾಗಿ ಮತ್ತೊಂದು ಬಾಂಬಾಗಿ ಹೀಗೆ ಸಿಡಿತಾ ಹೋಗ್ತಕ್ಕಂಥದ್ದು ಇದನ್ನು ನಾವು ನ್ಯೂಕ್ಲಿಯರ್ ವಿದಳನ ಅಂತ ಕರೆದಿರ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಸೂರ್ಯನಿಗೆ ಇರತಕ್ಕಂಥ ಒಂದು ಪ್ರಮುಖ ಅಂಶ ಹಾಗಾಗಿ ಸೂರ್ಯ ತನ್ನಲ್ಲಿರ್ತಕ್ಕಂತಹ ಒಂದು ಆ ಒಂದು ಏನಿದೆ ಸಮ್ಮಿಲನ ಪರಮಾಣು ಸಮ್ಮಿಲನ ಕ್ರಿಯೆಯಿಂದ ಅವನು ಬಿಡುಗಡೆಯನ್ನು ಮಾಡ್ತಾನೆ ಶಕ್ತಿಯನ್ನು ಬಿಡುಗಡೆ ಮಾಡ್ತಾನೆ ಬೆಳಕನ್ನು ಬಿಡುಗಡೆ ಮಾಡ್ತಾನೆ ಜೊತೆಗೆ ನೇರಳಾತೀತ ಕಿರಣಗಳನ್ನು ಅತಿ ಕೆಂಪು ವಿಕಿರಣಗಳನ್ನು ಈ ಒಂದು ಕ್ರಿಯೆಯಿಂದ ಹೊರಸೂಸ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಸೂರ್ಯನ ತ್ರಿಜ್ಯವನ್ನು ನಾವು ನೋಡೋದಾದರೆ ಸುಮಾರು ಆರು ಲಕ್ಷದ ತೊಂಬತ್ತೈದು ಸಾವಿರ ಕಿಲೋಮೀಟರ್ ತ್ರಿಜ್ಯವನ್ನು ಹೊಂದಿದೆ ಅದೇ ರೀತಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮೈಲುಗಳನ್ನು ಹೊಂದಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಸೂರ್ಯ ಸುಮಾರು ನೂರ ಒಂಬತ್ತು ಪಟ್ಟು ಭೂಮಿಗಿಂತ ಹೆಚ್ಚು ಒಂದು ದ್ರವ್ಯ ದ್ರಿಜ್ಯವನ್ನು ಹೊಂದಿರತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಭೂಮಿಯ ದ್ರವ್ಯ ರಾಶಿ ಸೊ ಭೂಮಿಗಿಂತ ಮೂರು ಲಕ್ಷದ ಮೂವತ್ತು ಸಾವಿರ ಪಟ್ಟು ಹೆಚ್ಚನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ ಇದು ಒಟ್ಟಾರೆ ಸೌರವ್ಯೂಹದ ಬಗ್ಗೆ ನಾವು ನೋಡೋದಾದರೆ ಸೂರ್ಯ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಆರು ಅನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಸೌರವ್ಯೂಹದ ಒಟ್ಟು ದ್ರವ್ಯ ರಾಶಿ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಹಿಂದೆ ಹೇಳಿದೆ ಸೂರ್ಯ ಯಾವ ಒಂದು ಅನಿಲಗಳ ಸಂಯೋಜನೆ ಅಂತ ಕೇಳೋದಾದರೆ ಸೊ ಮೊದಲನೇದಾಗಿ ಅತಿ ಹೆಚ್ಚಿನ ಅನಿಲ ಕಂಡುಬರ್ತಕ್ಕಂಥದ್ದು ಹೈಡ್ರೋಜನ್ ಸೂರ್ಯನಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ಅನಿಲ ಹೈಡ್ರೋಜನ್ ಅದೇ ರೀತಿ ಅದು ಹೀಲಿಯಂ ಅಂತಕ್ಕಂಥದ್ದು ಹೈಡ್ರೋಜನ್ ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದರೆ ಸೂರ್ಯನಲ್ಲಿ ಸೊ ಹೀಲಿಯಂ ಇಪ್ಪತ್ತೈದು ಪರ್ಸೆಂಟ್ ಇದೆ ಇನ್ನುಳಿದಂತಹ ಎರಡು ಪರ್ಸೆಂಟ್ಗಳು ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಆ ಒಂದು ಬ ಕಡಿಮೆ ಭಾರದ ಅಂಶಗಳಾಗಿರ್ತಕ್ಕಂಥದ್ದು ಅದರಲ್ಲಿ ಆಮ್ಲಜನಕ ಕಾರ್ಬನ್ ನಿಯಾನ್ ಮತ್ತು ಕಬ್ಬಿಣ ಈ ಥರ ಕಡಿಮೆ ಭಾರದ ಈ ಥರ ಅಂಶಗಳು ಇನ್ನು ಎರಡು ಪರ್ಸೆಂಟನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಸೂರ್ಯನ ವರಪದರಗಳ ಭೇದಾತ್ಮಕ ಪ್ರಬ ಪ್ರ ಇದು ಭ್ರಮಣೆಯನ್ನು ನಾವು ನೋಡ್ತಾ ಹೋಗ್ತೀವಿ ಏನು ಭ್ರಮಣೆ ಅಂತ ಹೇಳಿದ್ರೆ ಸೊ ಸೂರ್ಯ ಸುತ್ತುವಂತಹ ಒಂದು ದಿನಗಳನ್ನು ಕಾಲಗಳನ್ನು ನಾವು ನೋಡ್ತೀವಿ ಹಾಗಾಗಿ ಸೂರ್ಯ ಸಮಭಾಜಕ ವೃತ್ತದಲ್ಲಿ ಒಂದು ಸುತ್ತ ಹಾಕೋದಕ್ಕೆ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ದಿನಗಳನ್ನು ತಗೊಳ್ತಾನೆ ಅದೇ ರೀತಿ ಧ್ರುವಗಳ ಬಳಿ ಇದು ಮೂವತ್ತಾರು ದಿನಗಳ ಪರಿಭ್ರಮಣೆಯನ್ನು ಹೊಂದಿರ್ತಕ್ಕಂಥದ್ದು ನಾವು ನೋಡ್ತೀವಿ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿ ಸೂರ್ಯ ಅಂತಕ್ಕಂಥವನು ಅದರ ರಚನೆಯನ್ನು ನಾವು ನೋಡಬೇಕಾಗತ್ತೆ ಸೂರ್ಯನ ರಚನೆಯ ಮೂಲಕ ನಾವು ಇದನ್ನು ಅಧ್ಯಯನ ಮಾಡಬೇಕಾಗತ್ತೆ ಇದು ನಮ್ಮ ಸೂರ್ಯ ಅಂತ ಹೇಳಿ ಕರೆದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಪ್ರಮುಖವಾಗಿರ್ತಕ್ಕಂತಹ ಪದರಗಳನ್ನು ಅದು ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸೊ ಇದು ಸೂರ್ಯ ಸೂರ್ಯನ ನಂತರ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದೇ ರೀತಿ ಇದು ಸೂರ್ಯನ ರಚನೆ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಸೂರ್ಯನ ಪದರಗಳನ್ನು ಬಗ್ಗೆ ನಾವು ಏನು ಮಾಡೋಣ ಅಧ್ಯಯನ ಮಾಡ್ತಾ ಹೋಗೋಣ ಈ ಸೂರ್ಯನ ರಚನೆ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ನಾವು ಕೋರ್ ಅಂತ ಕರಿತೀವಿ ಕೇಂದ್ರ ಭಾಗ ಕೋರ್ ಅಂತ ಕರಿತಾ ಹೋಗ್ತೀವಿ ಸೊ ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಸನ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ನ್ಯೂಕ್ಲಿಯರ್ ಫ್ಯೂಸನ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಫ್ಯೂಸನ್ ಅಂತಕ್ಕಂಥದ್ದು ನ್ಯೂಕ್ಲಿಯರ್ ಫ್ಯೂಸನ್ ಸಮ್ಮಿಲನ ಬೈಜಿಕ ಸಮ್ಮಿಲನ ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ವಾತಾವರಣದಲ್ಲಿ ನಾವು ನೋಡ್ತೀವಿ ರೇಡಿಯಾ ಆಕ್ಟಿವ್ ಝೋನ್ ಅಂತ ಕರಿತೀವಿ ರೇಡಿಯೋ ಆಕ್ಟಿವ್ ಝೋನ್ ಅಂತೇಳಿ ರ್ಯಾಡಿ ಆಕ್ಟಿವ್ ಝೋನ್ ಅಂತಕ್ಕಂಥದ್ದು ಇದು ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ರೇಡಿಯೇಷನ್ ಆಗಿ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ವೆಕ್ಟಿವ್ ಝೋನ್ ಅಂತಕ್ಕಂಥದ್ದು ಕನ್ವೆಕ್ಟಿವ್ ಝೋನ್ ಈ ಕನ್ವೆಕ್ಟಿವ್ ಝೋನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕನ್ವೆಕ್ಟಿವ್ ಝೋನ್ ಈ ಕನ್ವೆಕ್ಟಿವ್ ಝೋನ್ ಎನರ್ಜಿ ಟ್ರಾನ್ಸ್ಫರ್ ಅನ್ನು ಕನ್ವೆಕ್ಷನ್ ಆಗಿ ಸೊಂಗ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದೇ ರೀತಿಯಾಗಿರ್ತಕ್ಕಂಥದ್ದು ಮತ್ತೊಂದು ಪ್ರೋಟೋಸ್ಪಿಯರ್ ಅಂತ ಕರಿತೀವಿ ಅದನ್ನು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನಾವು ಫೋಟೋ ಸ್ಪಿಯರ್ ಅಂತ ಕರಿತೀವಿ ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳೋದಾದರೆ ಇದು ಸೊ ಡಿಸ್ಪ್ಯೂಟ್ ಪಾರ್ಟ್ ಆಫ್ ದಿ ಒಂದು ಸನ್ ಅಂತಕ್ಕಂಥದ್ದು ಕರಿತೀವಿ ಡೈರೆಕ್ಟ್ಲಿ ಅಬ್ಸರ್ವೇಷನ್ ಅಂತ ನೋಡ್ತೀವಿ ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮತ್ತೊಂದು ಸೂರ್ಯನ ಹೊರಪದರವಾಗಿರ್ತಕ್ಕಂಥ ಕ್ರೋಮೋಸ್ಪಿಯರ್ ಅಂತಕ್ಕಂಥದ್ದು ಇದರ ಒಂದು ಬಾ ಇದಾಗಿರ್ತಕ್ಕಂಥ ಕ್ರೋಮೋ ಸ್ಪಿಯರ್ ಸೊ ಇದು ಕೂಡ ಸೂರ್ಯನ ಹೊರಭಾಗದಲ್ಲಿ ಕಾಣ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಸೂರ್ಯನಿಂದ ಬಿರ್ತಕ್ಕಂಥ ಕಿರಣಗಳು ಸೊ ಕಿರಣಗಳ ಹೊರಭಾಗವನ್ನು ಕರೋನಾ ಅಂತ ಕರಿತೀವಿ ಕೊರೋನಾ ಅಲ್ಲ ಕರೋನಾ ಅಂತಕ್ಕಂಥದ್ದು ಸೊ ಹೀಗೆ ಸೂರ್ಯ ಇಷ್ಟು ಪದರಗಳನ್ನು ಹೊಂದಿರ್ತಾರೆ ಈ ಪದರಗಳ ಅಧ್ಯಯನಕ್ಕೋಸ್ಕರನೇ ನಾವು ಆದಿತ್ಯ ಎಲ್ವನ್ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಸೂರ್ಯನ ಮೇಲ್ಮೈಯಲ್ಲಿರ್ತಕ್ಕಂಥ ದ್ವಿತೀಯ ಗೋಳ ಏನಾಗುತ್ತೆ ಸುಮಾರು ಐದು ಸಾವಿರದ ಎಂಟುನೂರು ಕಿಲೋಮೀಟರ್ ತಾಪಮಾನವನ್ನು ಒಂದು ಇದು ಕಿಲೋಬ್ಯಾಟ್ ತಾಪಮಾನವನ್ನು ಇದು ಅಧ್ಯಯನ ಮಾಡ್ತದೆ ಹೊಂದಿರತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಅದೇ ರೀತಿಯಾಗಿ ಸಾಕಷ್ಟು ಸೂರ್ಯ ಮತ್ತು ಸೂರ್ಯನ ಮಧ್ಯಭಾಗ ಏನಾಗುತ್ತೆ ಹದಿನೈದು ಪಾಯಿಂಟ್ ಆರು ಮಿಲಿಯನ್ ಕೆಲವಿನಷ್ಟು ತಾಪಮಾನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಸನ್ಸ್ಪಾಟ್ಗಳು ಏನಾವೆ ಈ ಸನ್ಸ್ಪಾಟ್ಗಳು ಒಂದು ಮೂರು ಸಾವಿರದ ಎಂಟುನೂರು ಕಿಲೋ ವ್ಯಾಟ್ ಉಷ್ಣಾಂಶವನ್ನು ಸೊ ತಂಪಾದಂತಹ ಪ್ರದೇಶಗಳನ್ನು ಹೊಂದಿರ್ತಕ್ಕಂಥ ಅಂದರೆ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ ತಾಪಮಾನ ಅದನ್ನೇ ತಂಪಾದ ಪ್ರದೇಶಗಳು ಅಂತ ಕರಿತೀವಿ ಸೊ ಅದೇ ರೀತಿ ಸನ್ಸ್ಪಾಟ್ಗಳು ಸುಮಾರು ಐವತ್ತು ಸಾವಿರ ಕಿಲೋಮೀಟರ್ ವ್ಯಾಸದಷ್ಟು ದೊಡ್ಡದಾಗಿರ್ಬೋದು ಅಂಥೇಳಿ ಅಂದಾಜನ್ನು ಮಾಡಲಾಗಿರ್ತಕ್ಕಂಥದ್ದು ನೋಡ್ತೀವಿ ಸೊ ಇದು ಯಾವುದು ಸಂಬಂಧಪಟ್ಟಂಗೆ ಸೊ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂತಹ ವಿಚಾರ ಹಾಗಾಗಿ ಇಲ್ಲಿ ಹಿಂದೆ ಹೇಳಿದಾಗೆ ಸೂರ್ಯನ ಕಾಂತಿಯ ಕ್ಷೇತ್ರವನ್ನು ನಾವು ಮ್ಯಾಗ್ನೆಟೋ ಸ್ಪಿಯರ್ ಅಂತ ಕರಿತೀವಿ ಈ ಮ್ಯಾಗ್ನೆಟೋ ಸ್ಪಿಯರ್ನ ನಾವು ಹೀಲಿಯೋ ಸ್ಪಿಯರ್ ಅಂತಲೂ ಕೂಡ ಕರಿತೀವಿ ಸೊ ಈ ಒಂದು ಮ್ಯಾಗ್ನೆಟೋ ಅನ್ನು ಅಧ್ಯಯನ ಮಾಡೋದಕ್ಕೆ ಸೊ ಮ್ಯಾಗ್ನೆಟೋ ಅಂತಕ್ಕಂತಹ ಒಂದು ಪೆಲೋಡನ್ನು ಕಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ಸೂರ್ಯನ ಆಯಸ್ಸನ್ನು ನಾವು ನೋಡೋದರೆ ಅವನ ವಯಸ್ಸು ಎಷ್ಟು ಅಂದರೆ ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಇನ್ನೂ ಐದು ಶತಕೋಟಿ ವರ್ಷಗಳವರೆಗೆ ಶಾ ಶಾಂತವಾಗಿ ಹೊರಹೊಮ್ಮ ಹೊರಸೂಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಐದು ಶತಕೋಟಿ ವರ್ಷಗಳ ಆಯಸ್ಸು ಇರ್ತಕ್ಕಂಥದ್ದು ನೋಡ್ತೀವಿ ಆಲ್ರೆಡಿ ನಾಲ್ಕು ಶತಕೋಟಿ ವಯಸ್ಸು ಕಳೆದೋಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತದೆ ಅದೇ ರೀತಿ ಒಂದು ಸೂರ್ಯನ ಕರೋನಾ ಸೂರ್ಯನ ಕರೋನಾ ಇದು ಸೂರ್ಯನ ವಾತಾವರಣದ ಹೊರಪದರ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇಲ್ಲಿ ಉಷ್ಣಾಂಶ ಎರಡು ಕೋಟಿ ಡಿಗ್ರಿ ಫ್ಯಾರನ್ ಈಟಷ್ಟು ಅದು ತನ್ನ ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ಸೊ ಹಾಗಾಗಿ ಸೂರ್ಯನ ಮೇಲ್ಮೈ ಪ್ರಕಾಶಮಾನವಾಗಿ ಬರ್ತಕ್ಕಂಥದ್ದು ನೋಡೋದಾದ್ರೆ ಪ್ರಕಾಶಮವಾದಂತಹ ಬೆಳಕು ಇದು ಮರೆಮಾಚತಕ್ಕಂಥದ್ದು ನೋಡ್ತೀವಿ ಮರೆ ಅದೇ ರೀತಿಯಾಗಿ ಈ ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೂಡ ಇದನ್ನು ವೀಕ್ಷಣೆ ಮಾಡ್ಬೋದು ಯಾವುದ್ರ ಮೂಲಕ ಆದಿತ್ಯ ಎಲ್ವನ್ ಮೂಲಕ ಜೊತೆಗೆ ಈ ಕರೋನಾದಲ್ಲಿ ಸೌರ ಮಾರುತಗಳು ಕಂಡುಬರ್ತವೆ ಆ ಸೌರ ಮಾರುತಗಳ ಒಂದು ಕಂಡುಬರೋದಕ್ಕೆ ಕಾರಣವೇನು ಅಂತಕ್ಕಂಥದ್ದು ಕೂಡ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಇದು ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಟಾಪಿಕ್ ಇದು ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶ ನೆಕ್ಸ್ಟ್ ಮತ್ತೊಂದು ಟಾಪಿಕನ್ನು ನೋಡ್ತಾ ಹೋಗೋಣ ಸೊ ಈ ಟಾಪಿಕ್ ಬಹಳ ಮುಖ್ಯವಾದಂಥ ಟಾಪಿಕ್ ಇದು ಕೂಡ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಟಾಪಿಕ್ ಹಾಗಾಗಿ ಅಕ್ರಮ ವಲಸೆ ತಡೆಗೆ ಎಲೆಕ್ಟ್ರಾನಿಕ್ ಟ್ಯಾಗ್ ಸೊ ಈ ಎಲೆಕ್ಟ್ರಾನಿಕ್ ಟ್ಯಾಗ್ ಬಳಸೋದಕ್ಕೆ ಬಳಸೋದಿಕ್ಕೆ ಬ್ರಿಟನ್ ದೇಶ ಮುಂದಾಗಿದೆ ಯಾಕೆ ಇದು ಬ್ರಿಟನ್ ದೇಶ ಈ ಒಂದು ಅಕ್ರಮ ವಲಸಿಗರಿಗೆ ತಡೆಯೋದಕ್ಕೆ ಮುಂದಾಯಿತು ಅಂತ ಹೇಳೋದಾದ್ರೆ ಸೊ ಅಕ್ರಮವಾಗಿ ವಲಸೆ ಬರತಕ್ಕಂತಹ ಬಂಧನ ಬಂಧ ಬಂಧನ ಪ್ರಕ್ರಿಯೆಯ ಭಾಗವಾಗಿ ಎಲೆಕ್ಟ್ರಾನಿಕ್ ಟ್ಯಾಗನ್ನು ಅಳಿಸೋ ಅಳವಡಿಸೋದಕ್ಕೆ ಸರ್ಕಾರ ಚಿಂತನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಇದನ್ನು ಪ್ರಾಯೋಗಿಕವಾಗಿ ಹನ್ನೆರಡು ತಿಂಗಳ ಪ್ರಯೋಜನ ಯೋ ಪ್ರಾಯೋಗಿಕ ಯೋಜನೆಯನ್ನು ಮಾಡೋದಕ್ಕೆ ಇದು ಮುಂದಾಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದರೆ ಅಕ್ರಮ ವಲಸಿಗ ವಲಸೆಗಾರರು ಅಂದರೆ ಯಾರು ವಲಸಿಗರು ಅಂದರೆ ಯಾರು ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ ಒಂದು ಮಾನ್ಯವಾದ ಪ್ರಯಾಣದ ದಾಖಲೆಗಳಿಲ್ಲದ ಸೊ ದೇಶವನ್ನು ಪ್ರವೇಶಿಸುವಂತಹ ವಿದೇಶಿಗರು ಫಾರ್ ಎಕ್ಸಾಂಪಲ್ ನಮ್ಮ ದೇಶವನ್ನು ವಿದೇಶಿಗರು ಪ್ರವೇಶ ಮಾಡಬೇಕಾದ್ರೆ ಅವರು ಪಾಸ್ಪೋರ್ಟ್ ಮತ್ತು ವೀಸಾದಂತಹ ದಾಖಲೆಗಳನ್ನು ಹೊಂದಿರಬೇಕು ಆದರೆ ಪಾಸ್ಪೋರ್ಟ್ ಮತ್ತು ವೀಸಾ ಅಂತಕ್ಕಂಥ ದಾಖಲೆಗಳನ್ನು ಹೊಂದದೇ ಇರತಕ್ಕಂತಹ ವಿದೇಶಿಗರು ಸೊ ಒಂದು ದೇಶವನ್ನು ಪ್ರದೇಶ ಪ್ರವೇಶ ಮಾಡಿದ್ರೆ ಅವರನ್ನು ಅಕ್ರಮ ಪ್ರವಾಸಿಗರು ಅಂತ ಕರಿತೀವಿ ಹಾಗಾದರೆ ಅದೇ ರೀತಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ ನಿರಾಶ್ರಿತರು ಅಂತಕ್ಕಂಥವ್ರು ಯಾರು ಈ ನಿರಾಶ್ರಿತರು ಅಂತಕ್ಕಂಥವ್ರನ್ನು ವಿಶ್ವಸಂಸ್ಥೆಯ ನಿರಾಶ್ರಿತರ ಸ್ಥಿತಿ ಸಭೆ ಸೊ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಡೆಯುತ್ತೆ ಈ ಒಂದು ಸಭೆಯಲ್ಲಿ ದೇಶದ ಹೊರಗಿನ ಮತ್ತೆ ಜನಾಂಗ ಧರ್ಮದ ಕಾರಣಗಳಿಗಾಗಿ ಕಿರುಕುಳವನ್ನು ಸಜ್ಜಿತ ಭಯದಿಂದ ಹಿಂದಿರುಗೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಅಥವಾ ಇಷ್ಟ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಸೊ ತನ್ನ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ತೊಂದರೆಗಳಾದರೂ ಕೂಡ ಹಿಂಸೆ ಆದರೂ ಕೂಡ ಅವನು ತನ್ನ ದೇಶವನ್ನು ಬಿಟ್ಟೋಗದೇ ಹೋಗದೆ ನಾವು ನಿರಾಶ್ರಿತರು ಅಂತ ಕರಿತೀವಿ ಹಾಗಾಗಿ ಈ ನಿರಾಶ್ರಿತರ ಒಂದು ಸಭೆ ನಡೆಯುತ್ತೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಸ್ಥಿತಿಯ ಸಭೆ ಸಾವಿರದ ಒಂಬೈನೂರ ಐವತ್ತೊಂದು ಸೊ ಈ ಸಾವಿರದ ಒಂಬೈನೂರ ಐವತ್ತೊಂದರ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಶಿಷ್ಟಾಚಾರಕ್ಕೆ ಭಾರತವು ಸಹಿಯನ್ನ ಹಾಕಿರದೆ ಇರತಕ್ಕಂಥ ನಾವು ನೋಡ್ತೀವಿ ಹಾಗಾಗಿ ನಿರಾಶ್ರಿತರ ಬಗ್ಗೆ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಭಾರತದಲ್ಲ ಭಾರತದ ನಿರಾಶ್ರಿತರು ಅಂತ ಹೇಳಿದ್ರೆ ರೋಹಿಂಗ್ಯಾ ಅಂತಕ್ಕಂಥವ್ರು ಈ ರೋಹಿಂಗ್ಯಾ ಅಂತಕ್ಕಂಥವ್ರು ಪ್ರಮುಖವಾಗಿ ಮಯನ್ಮಾರ್ ಅಂತಕ್ಕಂತಹ ದೇಶದಲ್ಲಿ ಕಂಡು ಬರ್ತಾರೆ ಮಯನ್ಮಾರ್ ರಾಕೈನ್ ಅಂತಕ್ಕಂತಹ ಪ್ರದೇಶದಲ್ಲಿ ಇವರು ನೆಲೆಸಿರತಕ್ಕಂಥ ನೋಡ್ತೀವಿ ಹಾಗಾಗಿ ಈ ರೋಹಿಂಗ ಅಂತಕ್ಕಂಥವ್ರು ರಾಜ್ಯರಹಿತವಾಗಿರ್ತಕ್ಕಂಥ ಅವ್ರಿಗೆ ಯಾವುದೇ ರೀತಿಯಾದಂಥ ರಾಜ್ಯ ಇಲ್ಲ ಹಾಗಾಗಿ ಇವರು ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿದವರು ಯುರೋಪಿಯನ್ ಇಂಡೋ ಯುರೋಪಿಯನ್ ಗುಂಪಿಗೆ ಇಂಡೋ ಆರ್ಯನ್ ಗುಂಪಿಗೆ ಸೇರಿದವರು ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಯುರೋಪಿಯನ್ ಮೀನ್ಸ್ ಆರ್ಯನ್ಸ್ ಅಂತ ಸೊ ಅದೇ ರೀತಿಯಾಗಿ ಈ ವಿಶ್ವಸಂಸ್ಥೆ ಸೊ ಹೇಳುತ್ತೆ ವಿಶ್ವದಲ್ಲಿ ಅತಿ ಹೆಚ್ಚು ಕಿರುಕುಳಕ್ಕೆ ಒಳಗಾದ ಅಲ್ಪಸಂಖ್ಯಾತರಲ್ಲಿ ಈ ಒಂದು ರೋಹಿಂಗ್ಯಾ ಅಂತಕ್ಕಂತಹ ಒಂದು ನಿರಾಶ್ರಿತರು ಕೂಡ ಒಬ್ಬರು ಅಂತಕ್ಕಂತಹ ಮಾತು ಹೇಳುತ್ತೆ ಹಾಗಾಗಿ ಈ ರೋಹಿಂಗ್ಯಾ ಅಂತಕ್ಕಂಥವ್ರು ಮೂಲತಃ ಮುಸಲ್ಮಾನರಾಗಿರ್ತಕ್ಕಂಥದ್ದು ಹಾಗಾಗಿ ಬೌದ್ಧ ಬಹುಸಂಖ್ಯಾತ ದೇಶವಾಗಿರ್ತಕ್ಕಂತಹ ಮಯನ್ಮಾರ್ನ ದೇಶದಿಂದ ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಬಾಂಗ್ಲಾದೇಶ ಮತ್ತು ಭಾರತ ಸೇರಿದಂತೆ ಇತರ ದೇಶಗಳಿಗೆ ಪಯಲ ಪಲಾಯನವನ್ನು ಮಾಡ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಪಲಾಯನವನ್ನು ತಡೆಯುವ ಸಲುವಾಗಿ ಸೊ ಒಂದು ಪ್ರಮುಖವಾಗಿ ಅಕ್ರಮ ವಲಸಿಗಾರರನ್ನು ತಡೆಯುವ ಸಲುವಾಗಿ ಬ್ರಿಟನ್ ದೇಶ ಎಲೆಕ್ಟ್ರಾನಿಕ್ ಬಾಂಡನ್ನು ಒಂದು ಜ ಪ್ರಯೋಗ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಎಲೆಕ್ಟ್ರಾನಿಕ್ ಟ್ಯಾಗ್ ಅಂತಕ್ಕಂಥದ್ದನ್ನದು ಪ್ರಯೋಗ ಮಾಡ್ತಾ ಇದೆ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಟಾಪಿಕ್ ನಮ್ಮ ಮುಂದಿನ ಟಾಪಿಕನ್ನು ನೋಡ್ತಾ ಹೋಗೋಣ ಮುಂದಿನ ಟಾಪಿಕ್ ಬಹಳ ಮುಖ್ಯವಾದಂತಹ ಟಾಪಿಕ್ ಸೊ ಒಂದು ಇದನ್ನು ಕೂಡ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಆಗ್ತಕ್ಕಂಥ ಸಂಭವ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು ನೋಡ್ತೀವಿ ಏಕೆಂದರೆ ಈ ಒಂದು ಆರ್ಟಿಕಲ್ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತ ಹೇಳೋದಾದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಕಾಶ್ಮೀರ ಕಾಶ್ಮೀರದ ಮೂಲಭೂತ ಹಕ್ಕು ಕುಸಿದ ಒಂದು ಸಂವಿಧಾನದ ವಿಧಿ ಮೂವತ್ತೈದು ಎ ಸುಪ್ರೀಂ ಅಂತಕ್ಕಂಥದ್ದು ಏನು ಇದು ಯಾಕೆ ಇದು ಸುದ್ದಿಯಲ್ಲಿದೆ ಸುದ್ದಿ ಅಂತ ಹೇಳಿದ್ರೆ ಸೊ ಭಾರತದ ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಚಂದ್ರಚೂಡ ನೇತೃತ್ವದ ಪೀಠವು ಭಾರತದ ಸಂವಿಧಾನದ ಮೂವತ್ತೈದು ಎ ವಿಧಿಯನ್ನು ಪ್ರಸ್ತಾಪಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಇದರ ಮುಖ್ಯ ಒಂದು ಮೂವತ್ತೈದನೇ ವಿಧಿ ಏನು ಹೇಳುತ್ತೆ ಮೂವತ್ತೈದು ಎ ವಿಧಿ ಏನು ಹೇಳುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ರಾಜ್ಯ ಉದ್ಯೋಗದ ಸಮಾನ ಅವಕಾಶವನ್ನು ನೀಡಬೇಕು ಆಸ್ತಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೆಲೆಸಿರ್ತಕ್ಕಂಥ ಹಕ್ಕುಗಳನ್ನು ಇದು ಒಳಗೊಂಡಿರಬೇಕು ಅಂತಕ್ಕಂಥ ಅಂಶವನ್ನು ಇಲ್ಲಿ ಚರ್ಚೆಗೆ ಬರಲಾಗ್ತದೆ ಹಾಗಾಗಿ ಮೂವದ ವಿಧಿ ಮೂವತ್ತೈದು ಎಂದರೆ ಏನು ಅಂತಕ್ಕಂಥ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೆಹಲಿ ಒಪ್ಪಂದವಾಗುತ್ತೆ ಈ ದೆಹಲಿ ಒಪ್ಪಂದದ ನಂತರ ಮೂವತ್ತೈದು ಎ ವಿಧಿಯನ್ನು ಜಾರಿಗೆ ತರಲಾಗುತ್ತೆ ಹಾಗಾಗಿ ಯಾವುದರ ಆದೇಶದ ಅನುಗುಣವಾಗಿ ಅಂತ ಹೇಳೋದಾದರೆ ಸಾವಿರದ ಒಂಬೈನೂರ ಸಂವಿಧಾನದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯವಾಗುವಂತಹ ವಿಧಿ ಮುನ್ನೂರ ಎಪ್ಪತ್ತರನ್ನು ಈ ಅದಿಯ ಅಡಿಯಲ್ಲಿ ಓಡಿಸಿರ್ತಕ್ಕಂಥ ನೋಡ್ತೀವಿ ಹಾಗಾಗಿ ಈ ಮೂವತ್ತೈದು ಎ ಅಂತಕ್ಕಂಥ ವಿಧಿ ಏನನ್ನು ತಿಳಿಸುತ್ತೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹೊರಗಿನ ಜನರ ರಾಜ್ಯದಲ್ಲಿ ಹೊರಗಿನ ಜನರು ಆ ರಾಜ್ಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಸ್ಥಿರ ಆಸ್ತಿಯನ್ನು ಸಂಪಾದಿಸುವುದನ್ನು ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಹೊಂದುವುದನ್ನು ಅದು ತಡೆ ಹಿಡಿಯುತ್ತೆ ಅಂದರೆ ಆ ರಾಜ್ಯದಲ್ಲಿರ್ತಕ್ಕಂತಹ ಜನರೇ ಮಾತ್ರ ಆಸ್ತಿಯನ್ನು ಹೊಂದತಕ್ಕಂಥದ್ದು ಆ ಜನದ ಜನರೇ ಇರ್ತಕ್ಕಂಥವರು ಸರ್ಕಾರಿ ಉದ್ಯೋಗಗಳನ್ನು ಹೊಂದತಕ್ಕಂಥದ್ದು ಈ ಒಂದು ವಿಧಿಯ ಒಂದು ಮುಖ್ಯ ಉದ್ದೇಶ ಜೊತೆಗೆ ಆ ರಾಜ್ಯದ ಮಹಿಳೆ ಆ ರಾಜ್ಯದ ಪ್ರಜೆ ಆ ಆ ರಾಜ್ಯದ ಪುರುಷನನ್ನೇ ಮಾತ್ರ ಅವನು ವಿವಾಹ ಆಗಬೇಕು ಹಾಗಿದ್ರೆ ಮಾತ್ರ ಅವ್ರಿಗೆ ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ ಒಂದು ವೇಳೆ ಜಮ್ಮು ಮತ್ತು ಕಾಶ್ಮೀರದ ಮಹಿಳೆ ಸೊ ಭಾರತದ ಕರ್ನಾಟಕದ ಯಾವುದಾದ್ರೂ ವ್ಯಕ್ತಿಯನ್ನು ಮದುವೆಯಾದರೆ ಅವಳಿಗೆ ಜಮ್ಮು ಮತ್ತು ಕಾಶ್ಮೀರದ ಆಸ್ತಿ ಏನಾಗೋದಿಲ್ಲ ಸಿಗೋದಿಲ್ಲ ಹಾಗಾಗಿ ಈ ವಿಚಾರವನ್ನು ಮೂವತ್ತೈದನೇ ವಿಧಿ ಏನಾಗುತ್ತೆ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಸ್ತಾಪ ಇಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಹೇಳುತ್ತೆ ಅದು ಸೊ ಇದು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಂತೆ ಅಂಥೇಳಿ ಸೊ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ವಿಚಾರಣೆಯ ವೇಳೆಯಲ್ಲಿ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೊತೆಗೆ ಅದೇ ರೀತಿಯಾಗಿ ವಿಧಿ ಮುನ್ನೂರ ಎಪ್ಪತ್ತು ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಒಂದು ವಿಧಿ ಹಾಗಾಗಿ ವಿಧಿ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎಗಳ ರದ್ದತಿಯನ್ನು ಮಾಡುತ್ತೆ ಕೇಂದ್ರ ಸರ್ಕಾರ ಹಾಗಾಗಿ ಅವತ್ತು ಜಮ್ಮು ಮತ್ತು ಕಾಶ್ಮೀರಗಳ ಮರು ಸಂಘಟನೆ ಕಾಯಿದೆ ಎರಡು ಸಾವಿರದ ಹತ್ತೊಂಬತ್ತರ ಕಾಯಿದೆಯನ್ನು ನಾವು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಅಂತ ಕರಿತೀವಿ ಈ ಕಾಯ್ದೆಯನ್ನು ರಾಷ್ಟ್ರಪತಿಗಳು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಅನುಮೋದನೆಯನ್ನು ನೀಡ್ತಾರೆ ಅವರ ಅನುಮೋದನೆಯ ನಂತರ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತನೇ ಎಪ್ಪತ್ತನೇ ವಿಧಿ ಸೊ ಏನಾಗುತ್ತೆ ರದ್ದುಗ ರದ್ದತಿಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಅದಾದ ನಂತರ ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಒಂದು ಇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಸೊ ಒಂದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಏಕತಾ ದಿವಸದ ದಿನ ಅದಕ್ಕೆ ಕೇಂದ್ರಾಡಳಿತ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಮುಂದಿನ ಟಾಪಿಕನ್ನು ನಾವು ನೋಡ್ತಾ ಹೋಗೋಣ ಮುಂದಿನ ಟಾಪಿಕ್ ಬಹಳ ಮುಖ್ಯವಾದಂತಹ ಟಾಪಿಕ್ ಸೊ ಇದು ಜಾತಿ ಗಣ ಗಣತಿಗೆ ಸಂಬಂಧಪಟ್ಟ ಂತಹ ಒಂದು ಟಾಪಿಕ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಜಾತಿ ಗಣತೆ ಕೇಂದ್ರಕ್ಕಷ್ಟೇ ಅಧಿಕಾರ ಹಾಗಾಗಿ ಜಾತಿ ಗಣತಿಯನ್ನ ಮಾಡ್ತಕ್ಕಂಥವ್ರು ಯಾರು ಅಂದರೆ ಕೇಂದ್ರ ಸರ್ಕಾರ ಅದನ್ನು ಜಾತಿ ಗಣತಿಯನ್ನು ಮಾಡ್ತದೆ ಯಾಕಿದು ಸುದ್ದಿಯಲ್ಲಿದೆ ಹಾಗಾದರೆ ಮೊದಲನೇದಾಗಿ ಜಾತಿ ಆಧಾರಿತ ಗಣ ಜನಗಣತಿ ನಡೆಸೋದಿಕ್ಕೆ ಅನುಮತಿಯ ಕೋರಿ ಬಿಹಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರೋದರಿಂದ ಇದು ನ್ಯೂಸಲ್ಲಿರ್ತಕ್ಕಂಥ ನಾವು ನೋಡ್ತೀವಿ ಹಾಗಾಗಿ ಜಾತಿ ಗಣತಿಯ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ ಸೊ ಇನ್ನೂರ ನಲವತ್ತಾರನೇ ವಿಧಿ ಅದಕ್ಕೆ ಅದನ್ನು ಪ್ರಸ್ತಾಪ ಮಾಡುತ್ತೆ ಜೊತೆಗೆ ಇದು ಹನ್ನೆರಡು ಅನುಸೂಚಿಗಳಲ್ಲಿ ಏಳನೇ ಅನುಸೂಚಿಯಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರದ ವಿಷಯವಾಗಿದೆ ಹಾಗಾಗಿ ಈ ಜನಗಣತಿ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯ ಸೊ ಹಾಗಾಗಿ ಪಟ್ಟಿಗಳಲ್ಲಿ ಮೂರು ಪಟ್ಟಿಗಳನ್ನು ನೋಡ್ತೀವಿ ಒಂದು ಕೇಂದ್ರ ಪಟ್ಟಿ ಇನ್ನೊಂದು ರಾಜ್ಯ ಪಟ್ಟಿ ಇನ್ನೊಂದು ಸಮವರ್ತಿ ಪಟ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಮೂರು ಪಟ್ಟಿಗಳನ್ನು ನಾವು ನೋಡ್ತೀವಿ ಈ ಮೂರು ಪಟ್ಟಿಗಳಲ್ಲಿ ಕೇಂದ್ರ ಪಟ್ಟಿಗೆ ಸೊ ಈ ಒಂದು ಜಾತಿ ಗಣತಿ ಏನದೇ ಜಾತಿ ಆಧಾರಿತ ಜನಗಣತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಜಾತಿ ಗಣತಿ ಎಂದರೇನು ಅಂತಕ್ಕಂಥದ್ದು ಸೊ ಜನಗಣತಿಯಲ್ಲಿ ಜಾತುವ ಜಾತಿ ಜಾತಿವಾರು ಪಟ್ಟಿಯನ್ನು ಸೇರಿಸ್ತಕ್ಕಂಥದ್ದು ಇದರ ಪ್ರಕೃತಿ ಪ್ರ ಒಂದು ಪ್ರಕ್ರಿಯೆ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಅದು ಅವತ್ತು ಬ್ರಿಟಿಷ್ ಸರ್ಕಾರ ಭಾರತವನ್ನು ಆಳ್ವಿಕೆ ಮಾಡ್ತಿರುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಇದನ್ನು ಬ್ರಿಟಿಷರು ತೆಗೆದುಹಾಕಿರ್ತಕ್ಕಂಥದ್ದು ನೋಡ್ತೀವಿ ಅದಾದ ನಂತರ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಸೊ ಜನಗಣತಿಯನ್ನು ಮಾಡಿರ್ತೀವಿ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ದತ್ತಾಂಶವನ್ನಷ್ಟೇ ನಾವೇನು ಮಾಡ್ತೀವಿ ಒದಗಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇದರ ಹಿನ್ನೆಲೆ ಸೊ ಜಾತಿ ಜನಗಣತಿಯ ಬಗ್ಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ ದಶವಾರ್ಷಿಕ ಜನಗಣತಿ ಅಂದರೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಾವು ಈ ಜಾತಿ ಗಣತಿಯನ್ನು ಮಾಡ್ತೀವಿ ಸೊ ಆ ಜಾತಿ ಗಣತಿಯನ್ನು ಮಾಡುತ್ತೆ ಅಂದರೆ ರಿಜಿಸ್ಟರ್ ಜನರಲ್ ಮತ್ತು ಗೃಹ ಸಚಿವಾಲಯ ಈ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಒಂದು ಆಯುಕ್ತ ಆಗಿರ್ತಕ್ಕಂಥ ನಾವು ನೋಡ್ತೀವಿ ಹಾಗಾಗಿ ಈ ಜಾತಿ ಗಣತಿಯನ್ನು ಸಹ ಮಾಡೋದಕ್ಕೆ ಜನಗಣತಿ ಕಾಯಿದೆ ಸಾವಿರದ ಒಂಬೈನೂರ ನಲವತ್ತೆಂಟರ ನಿಬಂಧನೆಗಳಿಗೆ ಅನುಗುಣವಾಗಿ ಈ ಜಾತಿ ಗಣತಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಆ ಒಂದು ಗಣ ಜನಗಣತಿಯನ್ನು ಮಾಡಿದ್ದು ಯಾವಾಗ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಹಾಗಾಗಿ ಅವತ್ತು ವಯಸರಾಯಿ ವೈಸರಾಯಿ ಲಾರ್ಡ್ ರಿಪ್ಪನ್ ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ನ ಇರ್ತಾನೆ ಈ ಲಾರ್ಡ್ ರಿಪ್ಪನ್ ಆಡಳಿತದ ಅವಧಿಯಲ್ಲಿ ಭಾರತೀಯ ಜನಗಣತಿ ಆಯುಕ್ತಾಲಯ ಅವತ್ತು ಒಂದು ಮೊದಲ ಜನಗಣತಿಯನ್ನು ಮಾಡಿರ್ತಕ್ಕಂಥದ್ದು ನೋಡ್ತೀವಿ ಅಖಿಲ ಭಾರತ ಮೊದಲ ಜನಗಣತಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಕೇವಲ ಒಂದು ಪ್ರದೇಶದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ಒಂದರಲ್ಲಿ ಆಯೋಜನೆ ಮಾಡಿರ್ತಾರೆ ಇದು ಜಾ ಇದು ಗಣ ಜನಗಣತಿಯ ಮೊದಲ ಕುರುಹ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಭಾರತವನ್ನು ಜನಗಣತಿ ಮಾಡಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಫೆಬ್ರವರಿ ಹದಿನೇಳನೇ ತಾರೀಕು ಆಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಆ ಸಮಯದಲ್ಲಿ ಲಾರ್ಡ್ ರಿಪ್ಪನ್ ಅಂತಕ್ಕಂಥ ಭಾರತದ ವಯಸ್ಸರಾಯ ಆಗಿರ್ತಾರೆ ಹಾಗಾಗಿ ಇವನನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಲೂ ಕೂಡ ಇವನನ್ನು ಕರಿತಾ ಹೋಗ್ತೀವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಜಾತಿ ಜನಗಣತಿಯ ಬಗ್ಗೆ ಅಥವಾ ಜನ ಭಾರತದ ಜನಗಣತಿಯ ಬಗ್ಗೆ ಪ್ರಮುಖವಾದಂತಹ ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಮೊದಲನೇದಾದಂತಹ ಜನಗಣತಿ ಸಾವಿರದ ಎಂಟುನೂರ ಎಂಬತ್ತೊಂದು ಫೆಬ್ರವರಿ ಹದಿನೇಳನೇ ತಾರೀಕಾದಂಥ ಒಂದು ಜನಗಣತಿ ನೆಕ್ಸ್ಟ್ ಅದೇ ರೀತಿಯಾಗಿ ಐದನೇ ಜನಗಣತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಾದಂತಹ ಜನಗಣತಿ ಸೊ ಹಾಗಾಗಿ ಈ ಒಂದು ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ದಶಕದಲ್ಲಿಯೇ ಆದಂಥ ದಶಕದವರೆಗೆ ಕೇವಲ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟರಷ್ಟು ಜನಸಂಖ್ಯೆ ಕುಸಿತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಫ್ಲೂ ಸಾಂಕ್ರಾಮಿಕ ರೋಗ ತಲೆದೋರುತ್ತೆ ಸೊ ಈ ಸಾಂಕ್ರಾಮಿಕ ರೋಗದಿಂದ ಕನಿಷ್ಠ ಹನ್ನೆರಡು ಮಿಲಿಯನ್ ಜನರು ಪ್ರಾಣವನ್ನು ಕಳ್ಕೊಳ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂದನ್ನು ಭಾರತದ ಜನಸಂಖ್ಯಾ ಇತಿಹಾಸದಲ್ಲಿ ದಿ ಗ್ರೇಟ್ ಡಿವೈಡ್ ಮಹಾ ವಿಭಜನೆ ಅಂತ ಮಹಾ ವಿಭಜನೆ ವರ್ಷ ಅಂತೇಳಿ ನಾವು ಪರಿಗಣಿಸಿರ್ತಕ್ಕಂಥ ನೋಡ್ತೀವಿ ಸಾಕಷ್ಟು ಎಕ್ಸಾಮಲ್ಲಿ ಈ ಪ್ರಶ್ನೆ ಆಗಿದೆ ಹಾಗಾಗಿ ತುಂಬ ಮುಖ್ಯವಾದಂಥದ್ದು ನೆಕ್ಸ್ಟ್ ಅದಾದ ನಂತರ ಸಾವಿರದ ಎರಡು ಸಾವಿರದ ಇಪ್ಪತ್ತ ಒಂದರ ಒಂದು ಜನಗಣ ಸೊ ಭಾರತ ದೇಶದ ಹದಿನಾರನೇ ಜನಗಣತಿ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮೆಲ್ಲ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕೋವಿಡ್ ಅಂತಕ್ಕಂಥದ್ದು ತಲೆದೋರಿದ್ರಿಂದ ಈ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿಯನ್ನು ನಾವೇನು ಮಾಡಿದ್ವಿ ಮುಂದೂಡಿದ್ವಿ ಹಾಗಾಗಿ ಈ ಜನಗಣತಿಯ ಬಗ್ಗೆ ಮಾತಾಡೋದಾದರೆ ಇದು ಮೊದಲ ಡಿಜಿಟಲ್ ಜನಗಣತಿ ಆಗ್ತದೆ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಸ್ವಯಂ ಎಣಿಕೆಗೆ ಎಣಿಕೆಗೆಗಳೂ ಸಹಾಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿರ್ತಕ್ಕಂಥದ್ದು ಈ ಒಂದು ಜಾತಿ ಜನಗಣತಿಯಲ್ಲಿ ಹಿಂದೆ ನಾವು ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ಕಾಲಂ ಮಾತ್ರ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಹೇಳುತ್ತೆ ಮೊದಲ ಬಾರಿಗೆ ಟ್ರಾನ್ಸ್ಜೆಂಡರ್ ಕಾಲಮನ್ನ ತೃತೀಯ ಲಿಂಗಿಗಳ ಒಂದು ಕಾಲಮನ್ನ ಒಳಗೊಂಡಿರ್ತಕ್ಕಂಥದ್ದು ಇದರ ವಿಶೇಷ ಆಗಿರ್ತಕ್ಕಂಥದ್ದು ಹಾಗಾಗಿ ಗಣಗಣತಿಯ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ನೀವು ಇದನ್ನು ತಿಳ್ಕೊಳ್ಬೇಕು ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಟಾಪಿಕನ್ನು ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಟಾಪಿಕ್ ಇದು ಎಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಹಾಗಾಗಿ ಎಕಾಲಜಿಯ ಮೇಲೆ ಪ್ರಶ್ನೆಗಳನ್ನು ನೀವು ನಿರೀಕ್ಷೆಯನ್ನು ಮಾಡ್ಬೋದು ಪ್ರತಿಯೊಂದು ಎಕ್ಸಾಮಲ್ಲಿ ಎಕಾಲಜಿಯ ಸಂಬಂಧಪಟ್ಟಂಗೆ ಆಗಿರಲಿ ಅಥವಾ ಒಂದು ಒಂದು ಇದಕ್ಕೆ ಯಾವುದು ಒಂದು ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಂಥದ್ದಾಗಿರಲಿ ಸೊ ಭಾಳಷ್ಟು ಪ್ರಶ್ನೆಗಳು ಬರ್ತಕ್ಕಂಥ ಸಂಭವಗಳು ಹೆಚ್ಚು ಹಾಗಾಗಿ ಭಾರತದ ಹಕ್ಕಿಗಳ ಒಂದು ಸ್ಥಿತಿಗತಿಯ ಬಗ್ಗೆ ವರದಿಯನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಯಾಕೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಅನ್ನೋದಾದರೆ ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ ಟ್ವೆಂಟಿ ಟ್ವೆಂಟಿ ವರದಿಯನ್ನು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ಇದು ಸುದ್ದಿಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಭಾರತದಾದ್ಯಂತ ಈ ರೀತಿ ಮೊದಲ ವಿಶ್ಲೇಷಣೆಯನ್ನು ಹತ್ತು ಸಂಶೋಧನೆ ಮತ್ತು ಸಂರಕ್ಷಣಾ ಸಂಸ್ಥೆಗಳು ನಡೆಸಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಆ ಸಂಶೋಧನೆಯಲ್ಲಿ ಒಟ್ಟು ಹದಿನೈದು ಸಾವಿರ ಪರಿವೀಕ್ಷಕೆಗಳನ್ನು ಅವರು ಬಳಸ್ಕೊಂಡಿರ್ತಕ್ಕಂಥದ್ದು ನೋಡ್ತೀವಿ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಾಗಿರ್ಬೋದು ಅಪ್ಲೋಡ್ ಮಾಡಿರ್ತಕ್ಕಂಥ ಬೃಹತ್ ಡೇಟಾಬೇಸ್ ನ್ನು ಇದು ಬಳಸ್ಕೊಂಡಿದೆ ಹಾಗಾಗಿ ನೋಡೋದಾದರೆ ವಿಶ್ಲೇಷಣೆಗಳನ್ನು ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ನವಿಲುಗಳು ಈ ನವಿಲುಗಳ ಸಂಖ್ಯೆ ದಶಕಗಳಲ್ಲಿ ನವಿಲಿನ ಸಂಖ್ಯೆ ಏನಾಗಿದೆ ಹೆಚ್ಚಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹತ್ತು ವರ್ಷಗಳಲ್ಲಿ ನವಿಲಿನ ಸಂಖ್ಯೆ ಹೆಚ್ಚಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಇದನ್ನು ಐ ಯು ಸಿ ಎನ್ ಕೆಂಪು ಪಟ್ಟಿಯಲ್ಲಿ ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿಯನ್ನು ಹೊಂದಿರತಕ್ಕಂಥ ಪಟ್ಟಿಗೆ ಇದನ್ನು ಸೇರಿಸಲಾಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಭಾರತೀಯ ರಣಹದ್ದು ಭಾರತೀಯ ರಣಹದ್ದುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಇದು ಅವನತಿಗೆ ಕಾರಣ ಆಗಿರ್ತಕ್ಕಂಥದ್ದು ನೋಡ್ತೀವಿ ಯಾಕೆ ಅವನತಿಗೆ ಕಾರಣ ಆಗುತ್ತೆ ಅಂದರೆ ಇದು ಜಾನುವಾರುಗಳ ಉರಿವುತ ನಿರೋಧಕ ಔಷಧ ಡಿಪ್ಲೋ ಡಿಪ್ಲೋಫೆನಾನ್ಕಂತ್ ಅಂತಕ್ಕಂತಹ ಅಜಾಗರೂಕ ವಿಷದಿಂದಾಗಿ ಇದೇನಾಗುತ್ತೆ ತನ್ನ ಅವನತಿಯನ್ನು ಹೊಂದ್ತಾ ಇರತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಸೊ ರೋಗವನ್ನು ಉರಿವೂತ ನಿರೋಧಕ ಔಷಧವಾಗಿರ್ತಕ್ಕಂತಹ ಡಿಪ್ಲೋಫೆನಾನ್ಕಂತ್ ಅಂತಕ್ಕಂತಹ ಒಂದು ರೋಗದಿಂದ ಸೊ ಈ ಭಾರತೀಯ ರಣಹದ್ದುಗಳು ಏನಾಗ್ತಿದ್ದಾವೆ ಸೊ ಇದು ತನ್ನ ಅವನತಿಯನ್ನು ಹೊಂದ್ತಾ ಇರ್ತಕ್ಕಂಥದನ್ನ ಅಲ್ಲಿ ನೋಡ್ತಾ ಹೋಗ್ತೀವಿ ಸೊ ಭಾಳ ಮುಖ್ಯವಾಗಿ ಹಾಗಾಗಿ ಸೊ ಈ ಒಂದು ಭಾರತದಲ್ಲಿ ಸುಮಾರು ಎಂಟುನೂರ ಅರುವತ್ತ ಏಳು ಪಕ್ಷಿ ಪ್ರಭೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸುಮಾರು ಎ ಎಂಟುನೂರ ಅರುವತ್ತ ಏಳು ಪಕ್ಷಿ ಪ್ರಭೇದಗಳ ಅಧ್ಯಯನಕ್ಕೆ ನಾವು ನೋಡ್ತೀವಿ ಆ ಪಕ್ಷಿ ಪ್ರಭೇದಗಳನ್ನು ನಾವು ಪ್ರಮುಖವಾಗಿ ಐದು ಭಾಗಗಳಾಗಿ ವಿಭಾಗವನ್ನು ಮಾಡಿರ್ತಕ್ಕಂಥದ್ದು ನೋಡ್ತೀವಿ ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಪಕ್ಷಿಗಳನ್ನು ಹನ್ನೆರಡು ಪಕ್ಷಿಗಳನ್ನು ಗುರುತಿಸಿದ್ವಿ ವಿನಾಶದ ಅಂಚಿನಲ್ಲಿರ್ತಕ್ಕಂಥದ್ದನ್ನು ಹದಿನೈದು ಪಕ್ಷಿಗಳನ್ನು ಗುರುತಿಸಿದ ಗುರುತಿಸಿದ್ವಿ ಅದೇ ರೀತಿ ಅತಿ ಹೆಚ್ಚು ಅಪಾಯದಲ್ಲಿರ್ತಕ್ಕಂತಹ ಪಕ್ಷಿಗಳನ್ನು ಐವತ್ತೆರಡು ಪಕ್ಷಿಗಳನ್ನು ಗುರುತಿಸಿದ್ವಿ ಅದೇ ರೀತಿ ಅಪಾಯದ ಅಂಚಿನಲ್ಲಿರ್ತಕ್ಕಂಥವನ್ನ ಐವತ್ತೆರಡು ಪಕ್ಷಿಗಳನ್ನು ನಾವು ಗುರುತಿಸಿರ್ತಕ್ಕಂಥ ಅಂತ ನೋಡ್ತೀವಿ ಮತ್ತೆ ಕಳವಳ ಪಡೆದೇ ಇರ್ತ ಬೇಕಾಗಿಲ್ಲ ಕಳವಳವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ಏಳ್ನೂರ ಮೂವತ್ತೊಂದು ಪಕ್ಷಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ವೈಟ್ ರಂಪ್ಡ್ ಹದ್ದುಗಳ ಅತ್ಯಂತ ತೀವ್ರವಾದಂತಹ ಕುಸಿತವನ್ನು ಕಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸೊ ಬಿಳಿಯ ಹದ್ದುಗಳು ಬಿಳಿಯ ಹದ್ದುಗಳನ್ನು ನಾವು ಒಂದು ಅತ್ಯಂತ ಬಹಳಷ್ಟು ಬೇಗ ನಶಿಸಿ ಹೋಗ್ತಕ್ಕಂತಹ ಒಂದು ಹದ್ದುಗಳಾಗಿ ಗುರುತಿಸ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಭಾರತೀಯ ರಣಹದ್ದುಗಳು ಮತ್ತು ಈಜಿಪ್ಟ್ನ ರಣಹದ್ದುಗಳು ಕೂಡ ಸೊ ಇದು ಅತ್ಯಂತ ಒಂದು ಕುಸಿತ ಅಂದರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಮನೆಯ ಗುಬ್ಬಚ್ಚಿ ಸೊ ಗುಬ್ಬಚ್ಚಿಯ ಪ್ರಮಾಣವು ಕೂಡ ಏನಾಗ್ತಿದೆ ನಗರ ಪ್ರದೇಶಗಳಲ್ಲಿ ಇಳಿಕೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಗುಬ್ಬಚ್ಚಿಯ ಬಗ್ಗೆ ನಾವು ನೋ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಕೇವಲ ನಗರ ಪ್ರದೇಶಗಳಲ್ಲಷ್ಟೇ ಈ ಗುಬ್ಬಚ್ಚಿಗಳು ಕಾಣಿಸ್ತಾ ಇರೋದಿಲ್ಲ ಮುಖ್ಯವಾಗಿರ್ತಕ್ಕಂಥ ಇದು ಒಂದು ಪಕ್ಷಿ ಪ್ರಭೇದಗಳಿಗೆ ಇರ್ತಕ್ಕಂಥ ಪ್ರಮುಖ ಮಾಹಿತಿ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಮತ್ತೊಂದು ಟಾಪಿಕ್ ರಾಷ್ಟ್ರೀಯ ಕ್ರೀಡಾ ದಿನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂಬತ್ತು ಇಪ್ಪತ್ತ ಮೂರು ಹಾಗಾಗಿ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಸೊ ಒಂದು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಭಾರತದಲ್ಲಿ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಥವಾ ರಾಷ್ಟ್ರೀಯ ಕೇಲೋ ದಿ ಸ್ಕೇಲ್ ದಿವಸ್ ಅಂತಕ್ಕಂತಹ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ಇದನ್ನು ಆಚರಿಸ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಯಾವ ಇಲಾಖೆ ಆಚರಿಸುತ್ತೆ ಅಂತ ಹೇಳಿದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತಕ್ಕಂಥದ್ದು ಇದರ ಆಚರಣೆಗೆ ತರ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಇದರ ಮೋಟೋ ಏನಂತೇಳಿದ್ರೆ ಕ್ರೀಡೆಯು ಅಂತರ್ಗತ ಮತ್ತು ಸದೃಢ ಸಮಾಜಕ್ಕಾಗಿ ಶಕ್ತವಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ಕ್ರೀಡಾ ದಿನದ ಧ್ಯೇಯ ವಾಕ್ಯ ಸೊ ಕ್ರೀಡೆಯು ಅಂತರ್ಗತ ಮತ್ತು ಸದೃಢ ಸಮಾಜಕ್ಕೆ ಶಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನೆಕ್ಸ್ಟ್ ಅದಾದಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ರಾಷ್ಟ್ರಪತಿಗಳು ಕ್ರೀಡಾ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ ಸೊ ಹಾಗಾಗಿ ಕ್ರೀಡಾ ಪ್ರಶಸ್ತಿಯಲ್ಲಿ ಮೇಜರ್ ಜಾನ್ತೇಂದ್ ಪ್ರಶಸ್ತಿ ಮತ್ತು ಮೇಜರ್ ಜಾನ್ತ ಧ್ಯಾನ್ ಧ್ಯ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತೀವಿ ಸೊ ಅದೇ ರೀತಿ ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಸೊ ಈ ಸಂದರ್ಭದಲ್ಲಿ ಒಂದು ಪ್ರದಾನ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ರಾಷ್ಟ್ರಪತಿಗಳು ಹಾಗಾಗಿ ಈ ಮೇಜರ್ ಧ್ಯಾನ್ ಚಂದ್ ಅಂತಕ್ಕಂಥವ್ರು ಯಾರು ಅಂತ ಹೇಳೋದಾದರೆ ಅವರನ್ನು ನಾವು ಹಾಕಿಯ ಮಾಂತ್ರಿಕ ಅಂತ ಕರಿತೀವಿ ಸೊ ಹಾಕಿ ಮೆಜಿಷಿಯನ್ಸ್ ಅಂತ ಕರಿತಕ್ಕ ಹೋಗ್ತೀವಿ ಹಾಗಾಗಿ ಅವರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿರ್ತಕ್ಕಂಥದ್ದು ಇವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂತಕ್ಕಂಥ ಸ್ಥಳದಲ್ಲಿ ಇವರು ಜನಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಮ್ಸ್ಟರ್ಡಾಮ್ ಅಂತಕ್ಕಂಥ ಸ್ಥಳದಲ್ಲಿ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಲಾಸ್ ಏಂಜಲೀಸ್ ಎಂಜ ಏಂಜಲೀಸ್ ಅಂತಕ್ಕಂಥ ಸ್ಥಳದಲ್ಲಿ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬರ್ಲಿನ್ ಅಂತಕ್ಕಂತಹ ಸ್ಥಳದಲ್ಲಿ ನಡೆದಂತಹ ಒಲಂಪಿಕ್ ಕ್ರೀಡೆಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದು ಇವರ ಒಂದು ಹೆಗ್ಗಳಿಕೆ ಹಾಗಾಗಿ ಭಾಳ ಮುಖ್ಯವಾಗಿ ಜೊತೆಗೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ನಾನ್ನೂರಕ್ಕೂ ಅಧಿಕವಾದಂತಹ ಅಂತಾರಾಷ್ಟ್ರೀಯ ಗೋಲುಗಳನ್ನು ಅವರು ಗಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೊ ಅವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಸೊ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾರ ನೆನಪಿಗಾಗಿ ಆಚರಣೆ ಮಾಡ್ತೀವಿ ಅಂದರೆ ಸೊ ಮೇಜರ್ ಧ್ಯ ಧ್ಯಾನ ಚಂದ್ರ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೊ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಹಿಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಾ ಇದ್ರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಧ್ಯಾನ್ ಚಂದ್ ಪ್ರಶಸ್ತಿಯಾಗಿ ಮರುನಾಮಕರಣ ಮಾಡಿರ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಕ್ರೀಡೆಗೆ ಕೊಡ್ತಕ್ಕಂತಹ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನದಾದಂತಹ ಒಂದು ಒಂದು ಟಾಪಿಕನ್ನು ನೋಡೋದಕ್ಕೆ ಮುನ್ನ ಸೊ ಇದು ಈ ದಿನದ ಒಂದಷ್ಟು ಟಾಪಿಕ್ ಆಗಿತ್ತು ಸೊ ಇದು ಈ ಆಗಸ್ಟ್ ಇಪ್ಪತ್ತೊಂಬತ್ತರ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ ಹಾಗಾಗಿ ನಮ್ಮ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಸೊ ಸಾಧ್ಯವಾದರೆ ಒಂದು ಸಬ್ಸ್ಕ್ರೈಬ್ ಸೊ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮಾಡತಕ್ಕಂತಹ ವಿಡಿಯೋಗಳು ಬಹಳ ಬೇಗ ನಿಮ್ಮ ನಿಮಗೆ ತಲುಪುತ್ತೆ ನೀವು ಬೇಗ ಅದನ್ನು ವಿಡಿಯೋವನ್ನು ನೋಡ್ಬೋದು ಅಂತಕ್ಕಂಥದ್ದು ಜೊತೆಗೆ ಲೈಕನ್ನು ಮಾಡಿ ಅಂತ ಹೇಳಿದೆ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿ ಜೊತೆಗೆ ಹೆಚ್ಚೆಚ್ಚು ಜನರಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ ಅಂತ ಹೇಳ್ತಾ ಸೊ ನನ್ನ ಈ ದಿನದ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು